ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಶರಣರ ವಚನಗಳಲ್ಲಿ ಆತ್ಮವಿಶ್ವಾಸ ಅನ್ನುವಂಥ ಒಂದು ವಿಷಯದ ಮೇಲೆ ನಾನು ಒಂದಷ್ಟು ಹೇಳಬೇಕು. ನೋಡಿ, ಯಾವುದೇ ಒಂದು ಪರಂಪರೆ, ಯಾವುದೇ ಒಂದು ವ್ಯವಸ್ಥೆ ಏನಿರ್ತದೋ ಆ ವ್ಯವಸ್ಥೆಯ ಲೋಪದೋಷಗಳನ್ನು ವಿರೋಧಿಸಿ ಅದಕ್ಕೆ ಪರ್ಯಾಯವಾಗಿ ಹೊಸ ಚಿಂತನೆಯನ್ನು ಹುಟ್ಟು ಹಾಕಬೇಕಾದರೆ ಮೊದಲು ನಮಗೆ ಬೇಕಾಗುವಂಥ ಪರಿಕರ ಆತ್ಮವಿಶ್ವಾಸ ಅನ್ನುವಂಥದ್ದು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಶರಣರು ಬಹುದೊಡ್ಡ ವೈಚಾರಿಕ ಚಳುವಳಿಯನ್ನು ಹುಟ್ಟು ಹಾಕ್ತಾರೆ. ಅದನ್ನು ನಮ್ಮ ಅನೇಕ ಪ್ರಾಜ್ಞರು ವಚನ ಚಳುವಳಿ ಅಂತ ಗುರುತಿಸಿದ್ದಾರೆ. ಅಂದರೆ ಶರಣರು ಹುಟ್ಟು ಹಾಕದಂಥ ಈ ವೈಚಾರಿಕ ಚಳುವಳಿ ಏನಿದೆಯೋ, ಈ ಚಳುವಳಿ ಇದಕ್ಕೆ ಮಾಧ್ಯಮವನ್ನು ಅವರು ಕಂಡುಕೊಂಡಂಥದ್ದು ವಚನ ಸಾಹಿತ್ಯದ ನಿರ್ಮಾಣ. ಅಂದರೆ ವಚನ ಸಾಹಿತ್ಯ ಈ ವೈಚಾರಿಕ ಚಳುವಳಿಯ ಉಪ ಉತ್ಪನ್ನ ಅಂತ ನಾವು ಹೇಳ್ತೇವೆ. ಶರಣರ ಇಲ್ಲಿವರೆಗೆ ಲಭ್ಯವಾದಂಥ 22,000 ವಚನಗಳನ್ನು ನಾವು ತಗೊಂಡು ಹೋದಾಗ ಇಲ್ಲಿ ಬಹುದೊಡ್ಡ ವೈಚಾರಿಕತೆಯನ್ನು ನಾವು ನೋಡ್ತೇವೆ. ಇದರ ಜೊತೆಗೆ ಆ ಶರಣರಲ್ಲಿದ್ದಂಥ ಆತ್ಮವಿಶ್ವಾಸ, ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದರೆ ಆತ್ಮವಿಶ್ವಾಸ ನಮ್ಮನ್ನು ಅರ್ಧ ಗೆಲ್ಲಿಸ್ತದೆ. ಮುಂದೆ ನಾವೇನು ಪ್ರಯತ್ನವನ್ನು ಮಾಡ್ತೇವೋ, ಎಫರ್ಟನ್ನು ಮಾಡ್ತೇವೋ, ಆ ಮೂಲಕ ನಾವು ನಮ್ಮ ಕೆಲಸದಲ್ಲಿ ಯಶಸ್ವಿ ಆಗಲು ಸಾಧ್ಯ ಆಗ್ತದೆ. ಆತ್ಮವಿಶ್ವಾಸ ಅರ್ಧ ಗೆಲುವನ್ನು ತಂದುಕೊಡುತ್ತದೆ ಅನ್ನುವಂಥ ಮಾತು ನಮ್ಮೆಲ್ಲರಿಗೂ ಗೊತ್ತು. ಹೀಗೆ ಶರಣರು ತಮ್ಮ ವಚನದಾದ್ಯಂತ ತಮ್ಮ ಆತ್ಮವಿಶ್ವಾಸವನ್ನು, ಅದಮ್ಯ ಉತ್ಸಾಹವನ್ನು ಪ್ರಕಟ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಶರಣರು ಆಗಿನ ಕಾಲದಲ್ಲಿ ಇದ್ದಂಥ ಒಂದು ವ್ಯವಸ್ಥೆಯ ಲೋಪದೋಷಗಳನ್ನು ತೊಡೆತಟ್ಟಿ ಹೇಗೆ ಅದಕ್ಕೆ ಸವಾಲುಗಳನ್ನು ಹಾಕಿದ್ರು, ಅದಕ್ಕೆ ಪರ್ಯಾಯವಾದ ಹೊಸ ಚಿಂತನೆಗಳನ್ನು ಹೇಗೆ ಕೊಟ್ಟರು ಅನ್ನೋದನ್ನು ಅವರ ಆತ್ಮವಿಶ್ವಾಸದಿಂದಲೇ ನಾವು ಅಳಿಬೇಕು. ಅದಕ್ಕೆ ಪೂರಕವಾಗಿ ನಾನು ಒಂದಷ್ಟು ಶರಣರ ವಚನಗಳು ಮತ್ತು ಆ ವಚನಗಳಲ್ಲಿ ಇರತಕ್ಕಂಥ ಆತ್ಮವಿಶ್ವಾಸವನ್ನು ತಮ್ಮೆದುರುಗಡೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗನೇ ಕಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಅಂದಿನ ಕಾಲದಲ್ಲಿ ಜಂಬುದ್ವೀಪ ನವಖಂಡ ಎನ್ನುವಂಥ ಈ ಪೃಥ್ವಿಯ ಒಳಗೆ ಎರಡಾಳಿನ ಭಾಷೆ ಇದೆ, ದ್ವಂದ್ವಗಳಿದ್ದಾವೆ. ಒಂದು ಕೊಲುವೆನೆಂಬ ಭಾಷೆ, ಅದು ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು. ಹೀಗೆ ಕೊಲುವೆನೆಂಬ ಭಾಷೆ ದೇವನದು ಅನ್ನುವಲ್ಲಿಗೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ನಡೀತಿದ್ದಂಥ ಅನ್ಯಾಯಗಳು ಒಂದು ಕಡೆ ಇದ್ದರೆ, ಇವು ಎಲ್ಲವುಗಳನ್ನು ಮೆಟ್ಟಿ ನಿಂತು ಗೆಲ್ಲುತ್ತೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಭಕ್ತನಿಗೆ ಇದೆ ಅನ್ನುವಂಥ ಮಾತನ್ನು ಬಹಳ ಸಾಂಕೇತಿಕವಾಗಿ ಬಸವಣ್ಣನವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಸತ್ಯವೆಂಬ ಕೂರಲಗನೇ ಕಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಅಂದರೆ ಸತ್ಯದ ತಳಹದಿಯ ಮೇಲೆ ಶರಣರು ಬಹುದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಇವರು ದೇವರನ್ನೂ ಕೂಡ ಗೆಲ್ಲುವ ವಿಶ್ವಾಸವನ್ನು ಹೊಂದಿದ್ದಾರೆ ಅನ್ನುವಂಥ ಮಾತು ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಬಿಂಬಿತ ಆಗಿದೆ. ಮುಂದೆ ಬಸವಣ್ಣವರು ಇನ್ನೊಂದು ಕಡೆ ಹೇಳ್ತಾರೆ: ನಿಮ್ಮ ನರಿಯದ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ಹಿಂಡಲೇಕೋ ತೊಳೆಯಲೇಕೋ, ಮುಳುಗಿ ಮುಳುಗಿ ಮೂಗ ಹಿಡಿಯಲೇಕೋ. ಕೂಡಲ ಸಂಗನ ಶರಣರಲ್ಲಿ ಡೋಹರ ಕಕ್ಕಯ್ಯ ನಾವ ತೊರೆಯಲ್ಲಿ ಮಿಂದ. ಬಹಳ ಮಾರ್ಮಿಕವಾದ ಪ್ರಶ್ನೆಯನ್ನು ಬಸವಣ್ಣವರು ಸಮಾಜದ ಎದುರುಗಡೆ ಇಡ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಅವರು ಹೇಳತಕ್ಕಂಥದ್ದು ಬಹಳ ಸಾಂಕೇತಿಕವಾಗಿ, ನಿಮ್ಮ ನರಿಯದ ಕೈಯಲ್ಲಿ ಹುಲ್ಲು. ಈ ಹುಲ್ಲನ್ನು ಅವರು ಸಾಂಕೇತಿಕವಾಗಿ ಬಳಸ್ತಾರೆ. ಈ ದರ್ಬೆ ಗಿರ್ಬೆ ಹಿಡ್ಕೊಂಡು ಪೂಜೆ ಮಾಡ್ತಾರಲ್ಲ, ಈ ಮಾಡುವಂಥವರೆಲ್ಲ ಅಜ್ಞಾನಿಗಳು, ನಿಮ್ಮನ್ನು ಅರಿಯಲಿಲ್ಲ. ದೇವರು ಅನ್ನುವಂಥ ನಿರಾಕಾರ ಸ್ವರೂಪಿ, ಚೈತನ್ಯ ಸ್ವರೂಪಿ, ಈತನ ಪೂಜೆಯನ್ನು ಮಾಡಬೇಕಾದ್ರೆ ಹುಲ್ಲಿನ ಅಗತ್ಯ ಏನಿದೆ? ಈ ಪ್ರಶ್ನೆಯನ್ನು ಹಾಕ್ತಾ ಅವರು ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ಇದನ್ನು ಬಹಳ ಸಾಂಕೇತಿಕವಾಗಿ ಬಳಸಿದಂಥ ಶಬ್ದ. ನಿಮ್ಮ ನೆರಗದ ಕಾರಣ ನೇಣು, ಕೊರಳಲ್ಲಿ ನೇಣು ಹಾಕ್ಕೊಂಡಂಥವ್ರು ಇವರು, ಅಂದರೆ ಸಾಂಪ್ರದಾಯವಾದಿಗಳು. ಹಿಂಡಲೇಕೋ ತೊಳೆಯಲೇಕೋ, ಈ ಸಾಂಪ್ರದಾಯದ ಹೆಸರಿನಲ್ಲಿ
ಹಿಂಡೋದೇ ಹಿಂಡೋದು, ಮನೆ ತೊಳೆಯೋದೇ ತೊಳೆಯೋದು, ಬಟ್ಟೆ ಹಿಂಡೋದೇ ಹಿಂಡೋದು. ಇದನ್ನು ಅವರು ಬಹಳ ಉಗ್ರವಾಗಿ ಖಂಡಿಸ್ತಾರೆ. ಹಿಂಡಲೇಕು, ತೊಳೆಯಲೇಕು, ಮುಳುಗಿ ಮುಳುಗಿ ಮೂಗ ಹಿಡಿಯಲೇಕು, ನದಿಗಳಲ್ಲಿ ಹೋಗೋದು ಆಚಾರ ಸಂಸ್ಕೃತಿ ಅಂತ ಮುಳುಗೋದೇ ಮುಳುಗೋದು, ಮೂಗು ಹಿಡ್ಕೊಂಡು ಹೇಳೋದೇ ಹೇಳೋದು. ಹೀಗೆ ಮುಳುಗಿ ಮುಳುಗಿ ಮೂಗ ಹಿಡಿಯಲೇಕು, ಕೂಡಲ ಸಂಗನ ಶರಣರಲ್ಲಿ ಡೋಹರ ಕಕ್ಕೆಯ ಆವತೊರೆಯಲ್ಲಿ ಮಿಂದ. ಶರಣರ ಈ ಸದೃಢವಾದಂಥ ಆತ್ಮವಿಶ್ವಾಸ ಏನಿದೆಯೋ, ಡೋಹರ ಕಕ್ಕೆಯ ಯಾವ ನದಿಯಲ್ಲಿ ಮುಳುಗಿ ದೊಡ್ಡವನಾದ, ದೊಡ್ಡ ವಚನಕಾರನಾದ, ದೊಡ್ಡ ಶರಣನಾದ ಅನ್ನುವಲ್ಲಿಗೆ ಬಸವಣ್ಣನವರು ನೆಲಮೂಲ ಸಂಸ್ಕೃತಿಯ ಡೋಹರ ಕಕ್ಕಯ್ಯನನ್ನು ನಾಯಕನನ್ನಾಗಿ ಪ್ರತಿಷ್ಠಾಪಿಸ್ತಾರೆ. ಮೂಗು ಹಿಡಿದು ಮುಳುಗುವವರನ್ನು ವಿಲನ್ಗಳಾಗಿ ಆಚಾರರಹಿತರಾಗಿ ಅವರು ನೋಡ್ತಾರೆ. ಶರಣರ ಆತ್ಮವಿಶ್ವಾಸ ಇಲ್ಲಿಗೆ ನಿಲ್ಲೋದಿಲ್ಲ. ನಾನು ಭಾರತ ಕಂಡ ಬಹುದೊಡ್ಡ ಶ್ರೇಷ್ಠ ತತ್ವಜ್ಞಾನಿ ಆದಂಥ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ನಾನು ತಮ್ಮ ಎದುರುಗಡೆ ಇಡುತ್ತೇನೆ. ಹಿಂದನ ಕವಿಗಳೆನ್ನ ತೊತ್ತಿನ ಮಕ್ಕಳು, ಮುಂದನ ಕವಿಗಳೆನ್ನ ಕರುಣದ ಕಂದಮ್ಮಗಳು, ಆಕಾಶದ ಕವಿಗಳೆನ್ನ ತೊಟ್ಟಲ ಕೂಸು, ಹರಿಬ್ರಹ್ಮರೆನ್ನ ಕಕ್ಷ ಕುಳ, ನೀ ಮಾವ ನಾನಳಿಯ ಗುಹೇಶ್ವರ. ಎಷ್ಟು ಚೆನ್ನಾಗಿ ಅಲ್ಲಮ ಪ್ರಭುಗಳು ಈ ವಚನದಲ್ಲಿ ಆತ್ಮವಿಶ್ವಾಸವನ್ನು ಪ್ರತಿಬಿಂಬಿಸ್ತಾರಂತಂದರೆ, ಹಿಂದಣ ಕವಿಗಳನ್ನು ತೊತ್ತಿನ ಮಕ್ಕಳು, ಈಗೇನು ಆಗಿ ಹೋಗಿದಾರೋ ಬಹಳ ದೊಡ್ಡ ದೊಡ್ಡ ಕವಿಗಳು ಅನ್ನುವಂಥವ್ರು, ಇವರೆಲ್ಲ ನನ್ನ ಸೇವಕರ ಮಕ್ಕಳು, ತೊತ್ತಿನ ಮಕ್ಕಳು. ಮುಂದಣ ಕವಿಗಳನ್ನು ಕರುಣದ ಕಂದಮ್ಮಗಳು, ಇನ್ನು ಮುಂದೆ ಆಗುವಂಥ ಕವಿಗಳೇನಿದ್ದಾರೋ ಅವರೆಲ್ಲ ನನ್ನ ಕರುಣದ ಕಂದಮ್ಮಗಳು, ನನ್ನ ಶಿಶುಗಳು. ಆಕಾಶದ ಕವಿಗಳೆಲ್ಲ ತೊಟ್ಟಿಲ ಕೂಸು, ಈ ಆಕಾಶವನ್ನು ವರ್ಣಿಸ್ತಕ್ಕಂಥ ಕವಿಗಳು ಬಹಳ ಜನ ಇರ್ತಾರೆ, ಇವರೆಲ್ಲ ನನ್ನ ತೊಟ್ಟಿಲ ಕೂಸುಗಳು. ಅಂದರೆ ಅವರಿಗಿನ್ನೂ ಈ ಲೋಕಜ್ಞಾನ ಇಲ್ಲ. ಹರಿಬ್ರಹ್ಮರನ್ನ ಕಕ್ಷಕುಳ, ಹರಿಬ್ರಹ್ಮರನ್ನು ಯಾವ ಕಾಲದಲ್ಲಿ ಬಹಳ ದೊಡ್ಡ ದೇವರು ಅಂತ ಪೂಜಿಸ್ತಿದ್ರೋ ಅಂಥವ್ರನ್ನೆಲ್ಲ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಹರಿಬ್ರಹ್ಮರನ್ನ ಕಕ್ಷಕುಳ, ನೀ ಮಾವ ನಾನಳಿಯ ಗುಹೇಶ್ವರ. ನೀನು ಮಾವ ಆಗಿದ್ದರೆ ನಾನು ಅಳಿಯ ಅನ್ನುವಂಥದ್ದು ಬಹಳ ಸಾಂಕೇತಿಕವಾಗಿ, ನೀನು ಮಾವನಾಗಿರಬಹುದು, ನಿನಗೆ ನೀನಿರಬಹುದು, ನಾನು ಅಳಿಯ ಅಂತಂದರೆ ಅಳಿಯ ಅಂತಲೂ ಆಗ್ತದೆ, ನಾನು ಎಂದಿಗೂ ಅಳಿಯೇ. ಇಲ್ಲಿ ಭಕ್ತನಿಗೆ ಬಹಳ ದೊಡ್ಡ ಪ್ರಾಶಸ್ತ್ಯವನ್ನು ಅಲ್ಲಮ್ಮ ಪ್ರಭುಗಳು ನೀಡ್ತಾರೆ. ಅಂದರೆ ದೇವನಿಗಿಂತಲೂ ಭಕ್ತನೇ ಶ್ರೇಷ್ಠ. ಇಲ್ಲಿ ದೇವ ಅನ್ನುವಂಥದ್ದು ಏನಿದೆಯೋ ಅದಕ್ಕಿಂತಲೂ ಜೀವಿಯಾದಂಥ ಭಕ್ತನೇ ಶ್ರೇಷ್ಠ ಅನ್ನುವಂಥ ಮಾತು ಈ ವಚನದಲ್ಲಿ ಪ್ರತಿಬಿಂಬ ಆಗ್ತದೆ. ಮುಂದೆ ಇದೇ ಅಲ್ಲಮ್ಮ ಪ್ರಭುಗಳು ಇನ್ನೊಂದು ವಚನದಲ್ಲಿ ಬಹಳ ದೊಡ್ಡ ಮಟ್ಟದ ಆತ್ಮವಿಶ್ವಾಸವನ್ನು ಹೊರಹಾಕ್ತಾರೆ. ಅದು ಹಾಗೆ, ಸತ್ತು ಹುಟ್ಟಿ ಕೆಟ್ಟವರೆಲ್ಲರೂ ದೇವಲೋಕಕ್ಕೆ ಹೋದರೆಂಬ ಬಾಲಭಾಷೆಯ ಕೇಳಲಾಗದು. ನಮ್ಮಲ್ಲಿನ ಪುರಾಣಗಳು ಪುಣ್ಯಕಥೆಗಳೆಲ್ಲ ಪುನರ್ಜನ್ಮವನ್ನು ನಂಬುತ್ತವೆ. ಇಲ್ಲಿ ಎಲ್ಲರೂ ಬಂದು ಅವತಾರ ತಾಳಿ ಸತ್ತು ಹುಟ್ಟಿ ಸತ್ತು ಹುಟ್ಟಿ ಸ್ವರ್ಗಕ್ಕೂ ದೇವಲೋಕಕ್ಕೂ ಹೋದರು ಅನ್ನುವಂಥ ಕಲ್ಪನೆಗಳೇನಿದಾವಲ್ಲ, ಈ ಕಲ್ಪನೆಗಳೆಲ್ಲವೂ ಬಾಲಭಾಷೆ, ಅಂದರೆ ಸಣ್ಣ ಮಕ್ಕಳ ತಿಳುವಳಿಕೆ ಇಲ್ಲದೇ ಇರುವಂಥವರ ಭಾಷೆ ಇದು, ಇದು ಕೇಳಲಾಗದ ನನ್ನ ಕೈಯಲ್ಲಿ ಅಂತ ಅನ್ನುವಂಥ ಮಾತಿದರಲ್ಲಿ. ಸತ್ತು ಹುಟ್ಟಿ ಕೆಟ್ಟವರೆಲ್ಲರೂ ದೇವಲೋಕಕ್ಕೆ ಹೋದರೆಂಬ ಬಾಲಭಾಷೆಯ ಕೇಳಲಾಗದು. ಸಾಯದ ಮುನ್ನ ಸ್ವಯವನರಿದಡೆ ದೇವನೊಲಿವ ನಮ್ಮ ಗುಹೇಶ್ವರ. ಬಹಳ ಒಳ್ಳೆಯ ಮಾತಿದು. ಸಾಯದ ಮುನ್ನ ಸ್ವಯವನರಿದಡೆ ದೇವನೊಲಿವ ನಮ್ಮ ಗುಹೇಶ್ವರನು. ಅಂದರೆ ನೀವೇನು ಸತ್ತು ಹುಟ್ಟಿ ಸ್ವರ್ಗಕ್ಕೆ ಹೋಗ್ತೀನಿ ಅನ್ನುವಂಥ ಕಲ್ಪನೆಯಲ್ಲಿದ್ದೀರೋ ಅದೆಲ್ಲವೂ ಮಿಥ್ಯವಾದಂಥದ್ದು. ಸಾಯುವ ಮುನ್ನ ಸ್ವಯವನರಿದಡೆ, ಅಂದರೆ ನಮ್ಮನ್ನು ನಾವು ತಿಳ್ಕೊಂಡ್ರೆ ಅದೇ ದೇವರಿಗೆ ಸಮಾನವಾದಂಥದ್ದು, ಇನ್ಯಾವುದು ದೇವಲೋಕ ಅನ್ನುವಂಥದ್ದಿಲ್ಲ. ಸಾಯುವ ಮುನ್ನ ನಮ್ಮನ್ನು ನಾವು ತಿಳ್ಕೊಳ್ಬೇಕು. ಎಲ್ಲೋ ಇರುವ ದೇವರನ್ನ ತಿಳ್ಕೊಳಕ್ಕೆ ಹೋಗೋ ಬದಲು ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಕೆಲಸ. ಅಂದರೆ ಇದು ಆತ್ಮಶೋಧನೆ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಪ್ರತಿನಿಧಿಸ್ತಕ್ಕಂಥ ವಚನ. ಸಾಯದ ಮುನ್ನ ಸ್ವಯವನರಿದಡೆ ದೇವನೊಲಿವ ನಮ್ಮ ಗುಹೇಶ್ವರನು. ಬಹಳ ದೊಡ್ಡ ಆತ್ಮವಿಶ್ವಾಸದ ಮಾತನ್ನು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಮುಂದೆ ಅಲ್ಲಮ್ಮ ಪ್ರಭುಗಳು ಬಹಳ ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಅಂತ ನಾವೇನು ಹೇಳ್ತೇವೋ ಆ ರೆವಲ್ಯೂಷನ್ನ ಮೂಲಕ ತಮ್ಮಲ್ಲಿದ್ದಂಥ ಆತ್ಮವಿಶ್ವಾಸವನ್ನು ಅವರು ಹೊರಗೆಡ್ತಾರೆ. ಏನು? ಸೂರ್ಯ ಚಂದ್ರರು ಕೊಳ್ಳಕ್ಕೆ ಹಾರಿದರು, ಸರಸ್ವತಿ ವಿಧವೆಯಾದಳು, ಗಂಗೆ ಓಲೆ ಕಳೆದುಕೊಂಡಳು, ಅಲ್ಲಿಂದಾಚೆಗೆ ಗುಹೇಶ್ವರ ಸತ್ತ ಸುದ್ದಿಯ ಕೇಳಿದ ಸೂತಕದಲ್ಲಿದ್ದೇನೆ. ಈ ಪುರಾಣ ಪುಣ್ಯ ಕಥೆಗಳನ್ನು ಶರಣರು ಬಹಳ ನಯವಾಗಿ, ಅಷ್ಟೇ ಅತ್ಯುಗ್ರವಾಗಿ, ತೀಕ್ಷ್ಣವಾಗಿ ವಿಡಂಬಿಸ್ತಾರೆ ಮತ್ತು ಟೀಕಿಸ್ತಾರೆ. ಇಲ್ಲಿ ಸೂರ್ಯ ಚಂದ್ರರು ಕೊಳ್ಳಕ್ಕೆ ಹಾರಿದರು,
ಪುರಾಣ ಪುಣ್ಯಕಥೆಗಳಲ್ಲಿ ದೇವರಂತ ಬಿಂಬಿಸಲಾದಂಥ ಸೂರ್ಯ ಮತ್ತು ಚಂದ್ರರು ಕೊಳ್ಳಕ್ಕೆ ಹಾರತಾರೆ, ಅಂದರೆ ಮುಳುಗೋದು ಮತ್ತು ಏಳುವಂಥದ್ದು ಏನು ಕೆಲಸ ಇದೆಯೋ ಇದಕ್ಕೆ ಕೊಳ್ಳಕ್ಕೆ ಹಾರುವುದು ಅನ್ನುವಂಥದ್ದು. ಈ ದೈನಂದಿನ ಪ್ರಕ್ರಿಯೆಯಲ್ಲಿ ಇವರು ಹೇಗೆ ಕ್ಷೀಣವಾಗ್ತಾರೆ, ಹೇಗೆ ಪ್ರಬಲರಾಗ್ತಾರೆ ಅನ್ನುವಂಥದ್ದನ್ನು ಬಹಳ ಸಾಂಕೇತಿಕವಾಗಿ ಅಲ್ಲಮ್ಮ ಪ್ರಭುಗಳು ಇಲ್ಲಿ ವಿವರಿಸ್ತಾರೆ. ಸೂರ್ಯ ಚಂದ್ರರು ಕೊಳ್ಳಕ್ಕೆ ಹಾರಿದರು, ಸರಸ್ವತಿ ವಿಧವೆಯಾದಳು. ಸರಸ್ವತಿ ಬ್ರಹ್ಮನ ಹೆಂಡತಿ, ಬ್ರಹ್ಮನ ಶಿರ ಹೋಗ್ತದೆ, ಇದೆಲ್ಲ ಪುರಾಣಗಳಲ್ಲಿ ನಾವು ಓದ್ತೇವೆ. ಹಾಗಾಗಿ ಸರಸ್ವತಿ ವಿಧವೆಯಾದಳು ಅಂದರೆ ವಿಧಿ ಯಾರನ್ನೂ ಬಿಟ್ಟಿಲ್ಲ, ಇವರು ದೇವರುಗಳ ಅಲ್ಲ ಅನ್ನುವಂಥ ಮಾತನ್ನು ಬಹಳ ಸಾಂಕೇತಿಕವಾಗಿ ಆತ್ಮವಿಶ್ವಾಸದಿಂದ ಹೇಳತಕ್ಕಂಥದ್ದು. ಸರಸ್ವತಿ ವಿಧವೆಯಾದಳು, ಗಂಗೆ ಓಲೆ ಕಳೆದುಕೊಂಡಳು. ಅಲ್ಲಿಂದಾಚೆಗೆ ಗುಹೇಶ್ವರ, ಸತ್ತ ಸುದ್ದಿಯ ಕೇಳಿದ ಸೂತಕದಲ್ಲಿದ್ದೇನೆ. ಅಂದರೆ ದೇವರು ಅನ್ನಂಥವನೇ ಸತ್ತ ಅನ್ನುವಂಥ ಮಾತನ್ನು ಬಹಳ ಸಾಂಕೇತಿಕವಾಗಿ ಅಲ್ಲಮ್ಮ ಪ್ರಭುಗಳು ಆತ್ಮವಿಶ್ವಾಸದಿಂದ ಹೇಳತಕ್ಕಂಥ ಈ ಮಾತು. ಹೀಗೆ ಶರಣರ ವಚನಗಳನ್ನು ನೀವು ನೋಡ್ತಾ ಹೋದಾಗ ಶರಣರಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳ ಪಡಿಯಚ್ಚಾಗಿ ಎಲ್ಲ ಕಡೆಗೂ ಬಿಂಬಿತ ಆಗಿದ್ದನ್ನು ನಾವು ಸ್ಪಷ್ಟವಾಗಿ ಊಹಿಸಬಹುದಾಗಿದೆ. ಹೀಗಾಗಿ ವಚನ ಚಳುವಳಿ ಆತ್ಮವಿಶ್ವಾಸದಿಂದಲೇ ಹುಟ್ಟು ಪಡೆದಂಥದ್ದು. ಆ ಎಲ್ಲ ವಚನಗಳಲ್ಲಿ, ಶರಣರ ವಚನಗಳಲ್ಲಿ ಆತ್ಮವಿಶ್ವಾಸ ಬಹಳ ಢಾಳಾಗಿ ನಮ್ಮ ಕಣ್ಣಿಗೆ ಎರಸ್ತದೆ. ಹೀಗಾಗಿ ಬನ್ನಿ, ನಾವೆಲ್ಲರೂ ಶರಣರ ವಚನಗಳನ್ನು ಓದೋಣ, ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ಶರಣಾರ್ಥಿಗಳು, ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಪೂರ್ತಿಯಾಗಿ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳುವುದನ್ನು ಮರೆಯದಿರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಜಾಯಿನ್ ಅನ್ನುವಂಥ ಒಂದು ಹೊಸ ಫೀಚರ್ ಬಂದಿದೆ. ತಾವೆಲ್ಲರೂ ಸಾಧ್ಯವಾದರೆ ಜಾಯಿನ್ ಆಗಿ ಆ ಮೂಲಕ ನಮ್ಮ ಸಾಮಾಜಿಕ ಜಾಗೃತಿಯ ಈ ಅಭಿಯಾನಕ್ಕೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೇನೆ. ಶರಣಾರ್ಥಿಗಳು.